ಆಕಾಶವಾಣಿ ಕೌಶಲ್ಯ ಕರ್ನಾಟಕ ಸರಣಿ ಕಾರ್ಯಕ್ರಮ ಸಂಜೀವಿನಿ ಸ್ತ್ರೀ ಶಕ್ತಿ ಗುಂಪುಗಳಲ್ಲಿ ತಯಾರಿಸಿದ ವಸ್ತುಗಳಿಗೆ ಮಾರುಕಟ್ಟೆ ಸೌಲಭ್ಯ ಈ ಕುರಿತು ಎನ್ಆರ್ಎಲ್ಎಂನ ಡೆಪ್ಯೂಟಿ ಮ್ಯಾನೇಜರ್ ಸಿಬಿ ಪಾಟೀಲ್ ಹಾಗೂ ಅಡಿಷನಲ್ ಪ್ರೋಗ್ರಾಂ ಮ್ಯಾನೇಜರ್ ಕೆಆರ್ ಪ್ರದೀಪ್ ಅವರೊಂದಿಗೆ ಸಂವಾದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ எல்லும் நமஸ்கார நான் டாக்டர் ஆர் ராகப்பிரியா ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ನಮ್ಮ ಏನ್ ಸಂಜೀವನ ಸಂಘಗಳ ಏನ್ ಉತ್ಪಾದನೆ ಇದೆ ಈ ಮಾರುಕಟ್ಟೆ ಅವಕಾಶ ಕೊಡುವುದಕ್ಕೆ ನಾವು ಈಗಾಗಲೇ ಏನ್ ಮಾಡಿದ್ದೇವೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಮಾಸಿಕ ಮೇಳವನ್ನು ಮಾಡ್ತೇವೆ ಮಾಸಿಕ ಸಂತೆಯನ್ನು ಮಾಡ್ತೇವೆ ಇದನ್ನಲ್ಲಿ ಕೂಡ ನಮ್ಮಲ್ಲಿ ಬಹಳಷ್ಟು ನಮ್ಮ ಸ್ವಸಹಾಯ ಸಂಘಗಳ ಉತ್ಪಾದಕ ಎಲ್ಲ ಕೂಡ ಎಲ್ಲರಿಗೂ ಸಿಗುತ್ತದೆ ಎಕ್ಸಿಬಿಷನ್ ಅಲ್ಲಿ ಏನ್ ಮಾಡ್ತೇವೆ ನಮ್ಮ ಎಲ್ಲಾ ಸ್ವಸಹಾಯ ಸಂಘಗಳಿಗೆ ಬಹಳ ಒಳ್ಳೆಯ ಪ್ರಾಡಕ್ಟ್ಸ್ ನಾವು ಸೆಲೆಕ್ಷನ್ ಮಾಡಿ ಒಂದು ಒಂದು ವಾರ ಅಥವಾ ಹತ್ತು ದಿವಸ ಮೇಳವನ್ನು ನಡೆಯುವುದು ಮುಖಾಂತರ ಸುಮಾರು ಸೇಲ್ಸ್ ಆಗ್ತದೆ ಮತ್ತು ಬಹಳಷ್ಟು ಜನ ನಮಗೆ ಅಪ್ರಿಶಿಯೇಟ್ ಮಾಡ್ತಾರೆ ಇಂಥ ಒಂದು ಉತ್ಪಾದನೆ ನಮಗೆ ಬೇರೆ ಎಲ್ಲಿಯೂ ಸಿಗಲ್ಲ ಅಂತ ಒಂದು ಖುಷಿಯಿಂದ ಜನರು ಬಂದು ಹೋಗ್ತಾರೆ ಸೊ ದಯವಿಟ್ಟು ಈಗ ಯಾರು ಕೇಳ್ತಾ ಇದ್ರೆ ತಾವು ಕೂಡ ನಮ್ಮ ಸಂಜೀವಿನಿ ಪ್ರಾಡಕ್ಟ್ಸ್ ಅನ್ನು ಖಂಡಿತ ಆರ್ಡರ್ ಮಾಡಿ ಮತ್ತು ನಮ್ಮ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಸಪೋರ್ಟ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ಕೇಳಿದ್ರೆ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿಗೆ ನಿಮಗೆಲ್ಲ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಆರ್ ಎಲ್ ಅನ್ನಲ್ಲಿ ಕೃಷಿಯೇತರ ಚಟುವಟಿಕೆಗಳಿಗೆ ನಮ್ಮ ಸಂಜೀವಿನಿ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಮಾರುಕಟ್ಟೆಯನ್ನು ಯಾವ ರೀತಿಯಲ್ಲಿ ಒದಗಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ನಮ್ಮೊಂದಿಗಿದ್ದಾರೆ ಎನ್ ಆರ್ ಎಲ್ ಎಮ್ನ ಡೆಪ್ಯುಟಿ ಮ್ಯಾನೇಜರ್ ಸಿ ಬಿ ಪಾಟೀಲ್ ಅವರು ಪಾಟೀಲ್ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಹಾಗೆ ಅಡಿಷ್ನಲ್ ಪ್ರೋಗ್ರಾಮ್ ಮ್ಯಾನೇಜರ್ ಕೆ ಆರ್ ಪ್ರದೀಪ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಪ್ರದೀಪ್ ಅವರೇ ನಮಸ್ಕಾರ ನಮಸ್ತೆ ಈಗ ಪಾಟೀಲ್ ಅವರ ಮೊದಲನೇದಾಗಿ ಹೇಳೋಣ ಈ ಸ್ವಸಹಾಯ ಗುಂಪು ಅಂದರೆ ಸಂಜೀವಿನಿ ಗುಂಪಿಗೆ ಮಾರುಕಟ್ಟೆಯ ಸೌಲಭ್ಯ ಅಂತಂದರೆ ನೀವು ಏನೆಲ್ಲ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ತೀರಿ ನಮ್ಮ ಸಂಜೀವಿನಿ ಏನು ಸ್ವಸಹಾಯ ಸಂಘಗಳಿದವು ಅವರು ವಿವಿಧ ಉತ್ಪನ್ನಗಳನ್ನು ತಮ್ಮ ಕೈಯಾರೆ ತಾವು ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಮುಖ್ಯವಾಗಿ ಅವ್ರಿಗೆ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಘನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಎನ್ ಆರ್ ಎಲ್ ಎಂ ಯೋಜನೆಯಡಿ ಅವರಿಗೆ ಮಾರ್ಕೆಟಿಂಗ್ ಸಪೋರ್ಟ್ ಮಾಡಲಿಕ್ಕೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸರ್ ಸೊ ನಮ್ಮ ಒಂದು ಎನ್ ಆರ್ ಎಲ್ ಎಂ ಯೋಜನೆಯಡಿ ನಾವು ಸ್ವಸಹಾಯ ಗುಂಪುಗಳು ತಯಾರಿಸ್ತಕ್ಕಂಥ ವಸ್ತುಗಳಿಗೆ ಆಫ್ಲೈನ್ ಮಾರ್ಕೆಟ್ ಅಂತ ಹೇಳ್ತೀವಿ ಇನ್ನೊಂದು ಆನ್ಲೈನ್ ಮಾರ್ಕೆಟ್ ಆಫ್ಲೈನ್ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ತರನಾದಂಥ ಟ್ರೇಡ್ ಫೇರ್ಗಳನ್ನು ಮಾಡ್ತೀವಿ ಸ್ಥಳ ಹಂತದಲ್ಲಿ ನಾವು ಮಂತ್ಲಿ ಮಾರ್ಕೆಟ್ ಮಾಡ್ತೀವಿ ಸರ್ ಹೋಬಳಿ ಮಟ್ಟದಲ್ಲಿ ಆ ತಾಲೂಕು ಮಟ್ಟದಲ್ಲಿ ಪ್ರತಿ ತಿಂಗಳು ಒಂದು ಮಾರುಕಟ್ಟೆಯನ್ನು ಅಲ್ಲಿ ಆಯೋಜಿಸ್ತಾರೆ ಅವರು ಉತ್ಪಾದನೆ ಮಾಡತಕ್ಕಂಥ ಉತ್ಪನ್ನಗಳನ್ನ ಅಲ್ಲಿ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಅದು ಒಂದು ರೀತಿಯಾದ ಸಪೋರ್ಟ್ ಮಾಡ್ತೀವಿ ಹೋಬಳಿ ಸಂತೆ ಅಂತ ಇದನ್ನ ಎಸ್ ಕರಿಬಹುದು ಈಗ ಪ್ರೆಸೆಂಟ್ಲಿ ನಾವು ಮಾಸಿಕ ಸಂತೆ ಅಂತ ಕೊಟ್ಟಿದ್ದೀವಿ ನಾವು ಇವಾಗ ಏನ್ ಮಾಡ್ತಾ ಇದ್ದೀವಿ ಮುಂದಿನ ಹಂತಗಳಲ್ಲಿ ನಾವು ಏನು ಪ್ರತಿ ಹಳ್ಳಿಯಲ್ಲಿ ವೀಕ್ಲಿ ಮಾರ್ಕೆಟ್ ಆಗ್ತಾ ಇದೆ ವಾರದ ಸಂತೆಗಳು ನಡೀತಾ ಇದ್ದವು ಅದರ ಜೊತೆಗೆ ನಮ್ಮ ಸ್ವಸಹಾಯ ಸಂಘಗಳು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಕೂಡ ಅಲ್ಲಿ ನಾವು ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಮಂತ್ಲಿ ಮಾರ್ಕೆಟ್ ಎಲ್ಲಿ ನಡೆಯುತ್ತೆ ನಮ್ಮ ತಾಲೂಕು ಘಟಕ ಇದೆ ಅದು ಪ್ರತಿ ಒಂದು ಮಂತ್ ಅಲ್ಲಿ ಬೇರೆ ಬೇರೆ ಸ್ಥಳಗಳನ್ನು ಗುರುತಿಸಿ ಎಲ್ಲಿ ಜನ ಬರ್ತಾ ಇದ್ದಾರೆ ಎಲ್ಲಿ ಜಾಸ್ತಿ ನಾಲ್ಕೈದು ಹಳ್ಳಿ ಗೊಟ್ಟುಗೂಡುತ್ತೆ ಅಂತ ಪ್ಲೇಸ್ ಅನ್ನ ಪ್ರತಿ ತಿಂಗಳು ಆ ಒಂದು ನಮ್ಮ ತಾಲ್ಲೂಕ ಘಟಕ ಐಡೆಂಟಿಫೈ ಮಾಡಿ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಒಂದು ಮಂತ್ಲಿ ಮಾರ್ಕೆಟ್ ಅನ್ನ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಇನ್ನು ಪ್ರದೀಪರ ಈ ಮಂತ್ಲಿ ಮಾರ್ಕೆಟ್ ಬರ್ತಾರಪ್ಪ ನಮ್ಮ ಎಸ್ ಎಚ್ ಅಲ್ಲಿ ಏನೇನನ್ನ ಮಾರೋದಕ್ಕೆ ಅವಕಾಶ ಕೊಡ್ತೀರಿ ಮುಖ್ಯವಾಗಿ ಕೃಷಿಯೇತರ ಚಟುವಟಿಕೆ ಕೃಷಿಯೇತರ ಚಟುವಟಿಕೆಯಿಂದ ಯಾವ ಯಾವ ಉತ್ಪನ್ನಗಳನ್ನು ಮಾಡ್ತಾರೆ ಅಂತ ಉತ್ಪನ್ನಕ್ಕೆ ನಾವು ತಾಲೂಕು ಮಾಸಿಕ ಸಂತೆಯಲ್ಲಿ ನಾವು ಅವಕಾಶ ಕೊಡ್ತಾ ಇದ್ವಿ ಕೆಲವೊಂದು ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳಾಗಿರ್ಬೋದು ಕಾರಿಗೆ ಇರಬಹುದು ಹಣ್ಣು ಹಂಪಲ್ ಇರಬಹುದು ಅಥವಾ ಅದರಿಂದ ಇಡಿರುವಂತಹ ಉತ್ಪನ್ನಗಳಿರುವುದು ಆ ಒಂದು ಉತ್ಪನ್ನಗಳೇ ಕೂಡ ನಾವು ಮಾಸಿಕ ಸಂತೆಯಲ್ಲಿ ಕೂಡ ನಾವು ಭಾಗವಹಿಸೋಕೆ ಅವಕಾಶ ಮಾಡಿದ್ದೀವಿ ಕೃಷಾಯ ಗುಂಪಿನ ಸದಸ್ಯರುಗಳಿಗೆ ಒಂದನ್ನು ಸ್ಪಷ್ಟಪಡಿಸಿಕೊಳ್ಳೋಣ ಬಹಳಷ್ಟು ಜನ ಕೃಷಿ ಚಟುವಟಿಕೆ ಅನ್ನೋ ದೃಷ್ಟಿಯಿಂದ ಒಂದಿಷ್ಟು ಹೂವಿನ ಬುಟ್ಟಿಗಳನ್ನು ಮಾಡೋದಿರ್ಬೋದು ಪೊಳ ಇರಬಹುದು ಸಂಡಿಗೆ ಇರಬಹುದು ಇರ್ಬೋದು ಎಲ್ಲ ಹೋಮ್ ಮೇಡ್ ಮಾಡ್ತಾ ಇರ್ತಾರೆ ಮಾರೋದಕ್ಕೆ ಅವಕಾಶ ಇರುತ್ತೆ ಉತ್ಪಾದನ ತಗೊಂಡ್ಬರ್ಬೇಕು ಇಲ್ಲಿ ಮಾಡಬೇಕು ಈ ಒಂದು ಜವಾಬ್ದಾರಿಯನ್ನು ಕಂಪ್ಲೀಟ್ ಆಗಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟವೇ ಇದೆ ಆ ಒಕ್ಕೂಟದವರು ನಮ್ಮ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಮಾಹಿತಿಯನ್ನು ಕೊಟ್ಟು ನೀವು ಐಟಮ್ ತರಬಹುದು ಅಂತೆಲ್ಲ ಹೇಳ್ತೀರಿ ಹೌದು ನಾವು ಬೇರೆ ಬೇರೆ ವೇದಿಕೆ ಮಾಡ್ತಾ ಇದೀವಿ ಆನ್ಲೈನ್ ಮಾಡ್ತಾ ಇದೀವಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದೀವಿ ರಾಜ್ಯ ಮಟ್ಟದಲ್ಲಿ ಮೇಲೆ ಮಾಡ್ತಾ ಇದೀವಿ ಬಟ್ ಕೆಲವೊಂದು ಎಸ್ ಎಸ್ ಜಿ ಮಹಿಳೆಯವರು ಅಲ್ಲೇ ಅವರ ಮಾಡಿರುವಂತಹ ಉತ್ಪನ್ನಗಳನ್ನು ಅಲ್ಲೇ ಅವರಿಗೆ ಸೇಲ್ ಮಾಡಬೇಕಂತ ಒಂದು ಉದ್ದೇಶ ಇರುತ್ತದೆ ಇವಾಗ ಈ ಮಾಸ ಯಾವ ಥರ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲಿ ಜನ ನಿಬಿಡ ಪ್ರದೇಶದಲ್ಲಿ ಸಾರ್ವಜನಿಕರು ಗವರ್ಮೆಂಟ್ ಅಫಿಷಿಯಲಿ ಕೂಡ ಜಾಗದಲ್ಲಿ ಇರಬಹುದು ಪ್ರತಿಯೊಬ್ಬರು ಸಂಜೀವಿನಿಂದ ಮಾಡಿರುವಂಥ ಎಸ್ ಎಸ್ ಜಿಯಿಂದ ಮಾಡಿದಂಥ ಉತ್ಪನ್ನವನ್ನು ಖರೀದಿ ಮಾಡಲಿ ಅಂತ ಈ ಥರ ನಾವು ಅಲ್ಲಲ್ಲೇ ಮಾಡ್ತೀವಿ ಪ್ರದೀಪ್ ಅವರೇ ಇತ್ತೀಚಿನ ದಿನದಲ್ಲಿ ಕೂಡ ನಾವು ಬ್ರ್ಯಾಂಡ್ ಬ್ರ್ಯಾಂಡ್ ಬ್ರ್ಯಾಂಡು ಅಂತ ಹೇಳ್ತೀವಿ ಈ ರೀತಿಯಲ್ಲಿ ಸಂಜೀವಿನಿ ಗುಂಪಿನ ಸದಸ್ಯರುಗಳೇ ಮಾಡಿರೋದರಿಂದ ನೀವು ಸಂಜೀವಿನಿ ಪ್ರಾಡಕ್ಟ್ ಅಂತಲೇ ಯಾಕೆ ಹೇಳಬಾರ್ದು ನಮ್ಮ ಎಸ್ ಎಚ್ ಜಿ ಅವರು ಮಾಡಿರುವಂತಹ ಉಪ್ಪಿನಕಾಯಿ ಇರಬಹುದು ಪಾಪಾಟಿ ಇರಬಹುದು ಅದಕ್ಕೆ ಅವರ ಬ್ರ್ಯಾಂಡಿಂಗ್ ಮತ್ತು ಪ್ಯಾಕಿಂಗ್ ಅಲ್ಲಿ ಕೂಡ ಸಂಜೀವಿನಿಯ ಉತ್ಪನ್ನ ಅಲ್ಲಿ ವಸ್ತುಗಳನ್ನ ಅಲ್ಲಿಯೇ ಮಾರುವುದಕ್ಕೆ ಈ ಒಂದು ವ್ಯವಸ್ಥೆ ನಾನು ಇಂಟರ್ನ್ಯಾಷನಲ್ ಲೆವೆಲ್ಗ ಮಾರಾಟ ಮಾಡ್ತೀನಿ ಅಂತ ಹೇಳಬಹುದಪ್ಪ ನಮ್ಮ ಸ್ವಸಹಾಯ ಸಂಘದ ಗುಂಪಿನ ಸದಸ್ಯರುಗಳು ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಿ ಎಸ್ ಸರ್ ಅಫ್ಕೋರ್ಸ್ ಈ ಜಾಗತೀಕರಣ ಅಂತಾನೆ ಹೇಳ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿದೆ ಸರ್ ಸೊ ಹಾಗಾಗಿ ನಮ್ಮ ಒಂದು ಸ್ವಸಹಾಯ ಸಂಘದ ಗುಂಪಿನ ವಸ್ತುಗಳು ಇಂಟರ್ನ್ಯಾಷ್ನಲಿ ಮಾರಾಟ ಆಗ್ಬೇಕು ಅದಕ್ಕೋಸ್ಕರ ನಾವು ಎರಡು ತರದ ವ್ಯಾಪಾರವನ್ನು ಮಾಡ್ತಾ ಇದೀವಿ ಸರ್ ಒಂದು ಸರಸ್ ಮೇಳ ಅಂತ ಹೇಳ್ತೀವಿ ಅದು ನ್ಯಾಷನ್ ವೈಡ್ ಬರುತ್ತೆ ಅದೇ ರೀತಿ ಆನ್ಲೈನ್ ಮಾರ್ಕೆಟ್ ಏನು ನೀವು ಮೆನ್ಷನ್ ಮಾಡಿದ್ವಿ ಆನ್ಲೈನ್ ಮಾರ್ಕೆಟ್ ಕೂಡ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಆನ್ಲೈನ್ ಅಲ್ಲಿ ಏನ್ ಮಾಡಿದೀವಿ ಇಲಾಖಾ ಮಟ್ಟದಲ್ಲಿ ಅಂದ್ರೆ ರಾಜ್ಯ ಮಟ್ಟದಲ್ಲಿ ನಾವೀಗ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಇಲ್ಲ ಅವರಿಗೆ ನಾವು ಮುಂದಿನ ಹಂತಗಳಲ್ಲಿ ಆನ್ಲೈನ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೆಪಾಸಿಟಿ ಬಿಲ್ಡಿಂಗ್ ಮಾಡಿ ಮುಂದಿನ ಹಂತದಲ್ಲಿ ನಾವು ಆ ಒಂದು ಲೆವೆಲ್ಗೆ ಹೋಗ್ಬೇಕು ಡಿಸ್ಟಿಕ್ ಲೆವೆಲ್ಗೆ ಹೋಗ್ಬೇಕು ಮತ್ತೆ ಮಹಿಳೆಯರ ಅವರು ಪ್ರಾಡಕ್ಟನ್ನು ಆನ್ಬೋರ್ಡ್ ಮಾಡಬೇಕು ಆ ರೀತಿಯಾದ ವ್ಯವಸ್ಥೆ ನಡೀತಾ ಇದೆ ಅದು ಟ್ರೈನಿಂಗು ಕೆಪಾಸಿಟಿ ಬಿಲ್ಡಿಂಗ್ ಅದೆಲ್ಲ ಕಂಟಿನ್ಯೂ ಆಗುತ್ತೆ ಇವಾಗ ಪ್ರೆಸೆಂಟ್ಲಿ ನಾವು ಮೀಶೋ ಇರ್ಬೋದು ಆಮೇಲೆ ಅಮೆಜಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಎಲ್ಲ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಏನಿದೆ ಅವ್ರ ಹತ್ರ ಆಲ್ರೆಡಿ ಎಮ್ ಒ ಯು ಆಗಿದೆ ನಮ್ಮ ಎಸ್ ಎಸ್ ಜಿ ಪ್ರಾಡಕ್ಟ್ಗಳು ಕೂಡ ಇದೆ ಸೊ ಇವಾಗ ನಾವು ಪ್ರೆಸೆಂಟ್ಲಿ ಕೂಡ ನಮಗೆ ಆರ್ಡ್ರಸ್ ಬರ್ತಾ ಇದೆ ಸೊ ನಾವು ಸಪ್ಲೈ ಕೂಡ ಮಾಡ್ತಾ ಇದ್ದೀವಿ ನಮ್ಮ ಗ್ರಾಹಕರು ನಮ್ಮ ಹಳ್ಳಿಯ ಪ್ರತಿಯೊಬ್ಬ ಮಹಿಳೆಯರನ್ನು ಸಬಲೀಕರಣ ಮಾಡುವುದಕ್ಕೆ ಆನ್ಲೈನಲ್ಲಿ ಹೋಗಿ ಸಂಜೀವಿನಿ ಪ್ರಾಡಕ್ಟ್ ಅಂತ ಹೊಡೆದು ಕೂಡ ಪರ್ಚೇಸ್ ಮಾಡೋದಕ್ಕೆ ಅವಕಾಶವನ್ನು ತಗೊಳ್ಳೋದಕ್ಕೆ ಸಾಧ್ಯ ಇರುತ್ತಲ್ಲ ಉತ್ಪಾದನೆ ಮಾಡಿರ್ತಕ್ಕಂತ ವಸ್ತುಗಳು ನೀವು ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಕೂತು ಸಂಜೀವಿನಿ ಪ್ರಾಡಕ್ಟ್ ಅನ್ನು ಅಲ್ಲಿ ಬಂದ್ಬಿಡುತ್ತೆ ಸೊ ನಿಮಗೆ ಅಂತಂದ್ರೆ ಹೆಚ್ಚು ನಮ್ಮ ಪ್ರಾಡಕ್ಟ್ಗಳು ಬೇರೆ ರಾಜ್ಯಕ್ಕೆ ಮಾರಾಟ ಆಗ್ತಾ ಇದೆ ನಮಗೆ ಆರ್ಡರ್ಸ್ ಕೂಡ ಬೇರೆ ರಾಜ್ಯದಿಂದ ಜಾಸ್ತಿ ಬರ್ತಾ ಇದೆ ಎನ್ ಆರ್ ಎಲ್ ಎಂ ಒಂದು ಕಾನ್ಸೆಪ್ಟ್ ಇದೆ ಅದು ಗ್ರಾಮ ಸ್ವರಾಜ್ಯ ಅಂತ ಏನ್ ಹೇಳ್ತೀವಿ ಅದೇ ಕಾನ್ಸೆಪ್ಟ್ ಅಲ್ಲಿ ನಾವು ತಗೊಂಡು ಹೋದರೆ ಸೊ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆ ನಮ್ಮ ಹೇಗೆ ಕೆಲಸ ಇದೆ ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಶಕ್ತರಾಗಬೇಕು ಅವರು ಸಾಮಾಜಿಕವಾಗಿ ಸಶಕ್ತರಾಗಬೇಕು ಅಂತ ಹೇಳಿ ಸಂಘ ವಾರ್ಡ್ ಮಟ್ಟದ ಒಕ್ಕೂಟ ಮತ್ತು ಗ್ರಾಮ ಪಂಚಾಯತ್ ಕೂಟ ಮಾಡಿ ಅವ್ರಿಗೆ ಒಂದು ರೀತಿಯಾದಂಥ ಸೋಶಿಯಲ್ ಮೊಬಿಲೈಸೇಷನ್ ಕೂಡ ಮಾಡಿದ್ದೀವಿ ಸೊ ಅದು ಒಂದು ಸ್ಯಾಚುರೇಷನ್ ಲೆವೆಲ್ ಬಂದಾಗ ನಾವು ನಂತರ ಹಂತದಲ್ಲಿ ಇವೆಲ್ಲ ನಮ್ಮ ನಾನ್ ಫಾರ್ಮ್ ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದೀವಿ ಇವೆಲ್ಲವೂ ಕೂಡ ನಮ್ಮ ಮಹಿಳೆಯರನ್ನ ಸಬಲೀಕರಣ ಮಾಡುವುದಕ್ಕಾಗಿ ಸರ್ಕಾರ ಕೈಗೊಂಡಂತಹ ಯೋಜನೆಗಳು ಅವರಿಗೆ ಆರ್ಥಿಕ ಸಬಲೀಕರಣವನ್ನು ಮಾಡ್ತಿದ್ದೀರಿ ಸಾಮಾಜಿಕವಾಗಿ ಸ್ಥಾನಮಾನವನ್ನು ಕೂಡ ಕಲ್ಪಿಸಿಕೊಡ್ತಾ ಇದ್ದೀರಿ ಈ ಎರಡು ಉದ್ದೇಶದಿಂದ ಈ ಎನ್ ಆರ್ ಎಲ್ ಎಂ ಸ್ವಂಜೀವಿನಿ ಸೊಸಾಯ ಗುಂಪಿನ ಸದಸ್ಯರುಗಳಿಗೆ ಮಾರ್ಕೆಟ್ ಒದಗಿಸ್ಕೊಡ್ತಾ ಇದ್ದೀರಿ ಈ ವಾರ ಸಂಜೀವಿನಿ ಗುಂಪಿನ ಸದಸ್ಯರುಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿಯೇ ಒಂದು ಮಾರ್ಕೆಟ್ ಅನ್ನು ಒದಗಿಸುವಂತಹ ಪ್ರಯತ್ನ ನಡೀತಿದೆ ಅಂತ ಅಂದ್ಕೊಂಡಿದ್ದೀನಿ ಹೌದು ಸರ್ ಈ ತಿಂಗಳು ಇಪ್ಪತ್ತೆರಡರಿಂದ ನಮ್ಮ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ನಮ್ಮ ಸ್ವಸಹಾಯ ಗುಂಪುಗಳ ವಸ್ತುಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೀತಾ ಇದೆ ಅಲ್ಲಿ ಒಟ್ಟು ನೂರ ಐವತ್ತು ಅಷ್ಟು ಸ್ಟಾಲುಗಳನ್ನು ಎಸ್ಟಾಬ್ಲಿಷ್ ಮಾಡಿ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ನಮ್ಮ ಸ್ವಸಹಾಯ ಸಂಘಗಳು ಉತ್ಪಾದನೆ ಮಾಡಿರ್ತಕ್ಕಂತ ಪ್ರತಿಯೊಂದು ವಸ್ತುವನ್ನು ಸೊ ಅಲ್ಲಿ ನಾವು ಡಿಸ್ಪ್ಲೇ ನಾವು ಎಕ್ಸಿಬಿಷನ್ ಮಾಡಿ ಸೊ ಅಲ್ಲಿ ಸೇಲ್ಸ್ ಮಾಡ್ತಾ ಇದ್ದೀವಿ ಸರ್ ಸೊ ಅಲ್ಲಿ ನಾವು ಒಟ್ಟಾರೆಯಾಗಿ ನಾಲ್ಕರಿಂದ ಐದು ಲಕ್ಷ ಸುಮಾರು ಜನ ಬರುವಂಥ ನಿರೀಕ್ಷೆ ಇದೆ ಅದೇ ರೀತಿ ನಾವು ಸುಮಾರು ನಾಲ್ಕು ರಿಂದ ಐದು ಕೋಟಿ ರೂಪಾಯಿ ಆದಾಯ ಗಳಿಸ್ತಕ್ಕಂಥ ನಿರೀಕ್ಷೆಯನ್ನು ನಾವು ಕೂಡ ಇಟ್ಕೊಂಡಿದ್ದೀವಿ ಈಗ ಬೆಳಗಾವದಲ್ಲಿ ಸೆಷನ್ನು ಒಂದು ಕಡೆಯಲ್ಲಿ ನಡೀತಾ ಇದೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ಸಂಜೀವಿನಿ ಮೇಳವು ಕೂಡ ನಡೀತಾ ಇದೆ ಸಂಜೀವಿನಿ ಮೇಳ ಮೂವತ್ತನೇ ತಾರೀಕಿನವರೆಗೆ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಪ್ರದೀಪ್ ಅವರೇ ಲಾಸ್ಟ್ ಇಯರ್ ಕೂಡ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಕೂಡ ಐದು ದಿವಸ ಮಾಡಿದ್ದೀವಿ ನಮಗೆ ಒಂದು ಅರ್ವತ್ತು ಲಕ್ಷದ ವಹಿವಾಟಾಯಿತು ಸೊ ಅದಕ್ಕೋಸ್ಕರ ಈ ವರ್ಷ ನಾವು ಏಳು ದಿವಸ ಮಾಡ್ತಾ ಇದೀವಿ ಈ ಒಂದು ಸರ್ದಾರ್ ಹೈಸ್ಕೂಲ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಚೆನ್ನಮ್ಮ ಸರ್ಕಲ್ ಪಕ್ಕ ಪಾಟೀಲ್ ಅವರು ಹೇಳ್ದಂಗೆ ಒಂದು ನೂರ ಐವತ್ತು ಮಳಿಗೆಯನ್ನು ಮಾಡ್ತಾ ಇದೀವಿ ಅದರ ಥರ ಈ ವರ್ಷದ ವಿಶೇಷ ಏನಂತ ಹೇಳಿದ್ರೆ ಈ ಸಲ ನಾವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಕಡೆಯಿಂದ ಡಿಸ್ಟಿಕ್ಕಿಂದ ಇಂದ ನಮ್ಮ ಒಂದು ಏನೋ ಕೋಸ್ಟಲ್ ಅಥೆಂಟಿಕ್ ಫುಡ್ ಏನಿದೆ ಅದನ್ನು ಕೂಡ ಈ ಒಂದು ಮೇಲಕ್ಕೆ ಬರ್ತಾ ಇದೆ ನಮ್ಮ ಕೆಳವ್ರಿಗೆ ಹೇಳ್ಬೋಣ ಮಲ್ನಾಡ್ ಫುಡ್ ಸಿಗುತ್ತೆ ಅದೇ ರೀತಿಯಲ್ಲಿ ಫಿಶ್ ಫುಡ್ಗಳು ಸಿಗುತ್ತೆ ಕರಾವಳಿ ಫುಡ್ಗಳು ಸಿಗುತ್ತೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಸಿಕ್ಕೇ ಸಿಗುತ್ತೆ ಅದೇ ರೀತಿಯಲ್ಲಿ ನಮ್ಮ ರಾಗಿ ಮುದ್ದೆಯು ಸಿಗುತ್ತೆ ಅಲ್ಲಿ ರಾಗಿ ಮುದ್ದೆ ಕೂಡ ಮಂಡ್ಯದಿಂದ ಒಂದು ಟೀಮ್ ಬರ್ತಾ ಇದೆ ಸೊ ಅದೇ ತರ ಇವಾಗ ಗದಗಿಂದ ಚುರುಮುರಿ ಏನಿಬಿಡ್ದು ಆ ಒಂದು ಫುಡ್ ಕೂಡ ಬರ್ತಾ ಇದೆ ಸೊ ಇವಾಗ ಈ ವರ್ಷ ಏನಂತ ಹೇಳಿದ್ರೆ ಅದಕ್ಕೆ ಒಂದು ನಾವು ಜನ ಸೇರ್ಲಿ ಅಥವಾ ಜನರಿಗೆ ಮನೋರಂಜನೆ ಕೊಡ್ಲಿ ಅಂತ ನಾವು ಬೇರೆ ಬೇರೆ ಸಿಂಗರ್ ಕೂಡ ಈ ಒಂದು ಕಾರ್ಯಕ್ರಮ ಇದೆ ಒಟ್ಟಾರೆಯಾಗಿ ಈ ಒಂದು ಮೇಳವನ್ನು ಯಾಕೆ ಮಾಡ್ತಾ ಇದೆ ಅಂತ ಬೇರೆ ಬೇರೆ ಜನರಿಗೆ ಇದೊಂದು ಪರಿಚಯ ಆಗಲಿ ಅಂತ ಬೇರೆ ಬೇರೆ ಲೆವೆಲಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡುವುದರ ಮುಖಾಂತರ ಬೇರೆ ಬೇರೆ ಪ್ರದೇಶದವರು ಒಂದು ಕಡೆಯಲ್ಲಿ ಸೇರುವುದು ಒಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ಏನೇನು ಐಟಮ್ಗಳು ತಯಾರಾಗುತ್ತೆ ಅಂತ ಅಲ್ಲಿ ಲೋಕಲ್ ಇರೋರಿಗೆ ತಿಳ್ಕೊಳ್ಳೋದ್ರೊಟ್ಟಿಗೆ ಸಂಪೂರ್ಣವಾಗಿ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿಯೂ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಹಾಗೇನೆ ಪಾಟೀಲ್ ಇಲ್ಲಿ ಊಟದ ವಿಷಯ ಆಗೋಯ್ತು ಊಟ ಬಿಟ್ಟು ಮತ್ತೆ ಬೇರೆ ಏನೇನ ಸಿಗುವಂತ ವ್ಯವಸ್ಥೆ ಮಾಡಿದ್ದೀರಿ ಊಟದ ಜೊತೆಗೆ ಮನೋರಂಜನೆ ಅದೇ ರೀತಿ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸಿಗ್ತಕ್ಕಂಥ ವಸ್ತುಗಳು ಕರಕುಶಲ ಇರ್ಬೋದು ಹ್ಯಾಂಡ್ ಮೇಡ್ ಅಂತ ಅದು ಇರ್ಬೋದು ಹ್ಯಾಂಡ್ಲೂಮ್ ಇರ್ಬೋದು ಆಮೇಲೆ ಆಯಾ ಪ್ರದೇಶದಲ್ಲಿ ಏನು ಉತ್ಪಾದನೆ ಮಾಡುತ್ತಾರೆ ಇಡೀ ಕರ್ನಾಟಕದ ಎಲ್ಲ ವಸ್ತುಗಳು ಒಂದೇ ಪ್ಲೇಸಲ್ಲಿ ನಮ್ಮ ಸರ್ದಾರ್ ಗ್ರೌಂಡಲ್ಲಿ ನಾವು ಆಯೋಜನೆ ಮಾಡ್ತಿದೀವಿ ಆ ಮೇಳದಲ್ಲಿ ಸಿಗ್ತಾ ಇದೆ ಇಂಥ ಮೇಳೆಗಳನ್ನ ಆಯೋಜಿಸೋದ್ರಿಂದ ಎರಡು ಲಾಭ ಆಗುತ್ತೆ ಯಾರಿಗೆ ಒಂದು ಸಾರ್ವಜನಿಕರು ಏನು ಬರ್ತಾರೆ ಅವರಿಗೆ ಒಂದೇ ಸ್ಥಳದಲ್ಲಿ ವಿವಿಧ ವಸ್ತುಗಳು ದೊರೆಯುತ್ತವೆ ಅದು ಒಂದು ಸರ್ ಅದೇ ರೀತಿ ನಮ್ಮ ಸ್ವಸಹಾಯ ಮಹಿಳೆಯರಿಗೆ ಮುಖ್ಯವಾಗಿ ಏನು ಬೆನಿಫಿಟ್ ಇದರಿಂದ ಅಂತ ಅಂದ್ರೆ ತಮ್ಮ ವಸ್ತುಗಳನ್ನ ಈಸಿಯಾಗಿ ಮಾರಾಟ ಆಗ್ತವೆ ಆಮೇಲೆ ತಮ್ಮ ವಸ್ತುಗಳು ಬೇರೆ ಬೇರೆ ಪ್ರದೇಶಗಳಿಗೆ ಪರಿಚಯ ಆಗ್ತವೆ ಅದ್ರ ಜೊತೆಗೆ ಅವರಿಗೆ ಸಂಪೂರ್ಣವಾದ ಎಕ್ಸ್ಪೋಜರ್ ಸಿಗುತ್ತೆ ತರಬೇತಿ ಸಿಗುತ್ತೆ ಅಂತಂದ್ರೆ ಅವರು ಬೇರೆ ಬೇರೆ ಸ್ಥಳಗಳಿಂದ ಬಂದಿರತಕ್ಕಂತ ಬೇರೆ ಬೇರೆ ವಸ್ತುಗಳು ಸೇಮ್ ಪ್ರಾಡಕ್ಟ್ ಬೇರೆ ಸ್ಥಳದಲ್ಲಿ ಅವರು ಉತ್ಪಾದನೆ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಏನಾದರೂ ಮಾಡಿಫಿಕೇಶನ್ ಚೇಂಜಸ್ ಇರುತ್ತೆ ಅವರು ಡಿಸ್ಕಷನ್ ಮಾಡ್ತಾರೆ ಅಲ್ಲಿ ಒಂದು ತರಬೇತಿ ಇಂಟರ್ನಲ್ ತರಬೇತಿ ಗೊತ್ತಾಗದ ರೀತಿಯಲ್ಲಿ ಅವರು ಅಲ್ಲಿ ಕಲ್ತ್ಕೊಂಡು ಬರ್ತಾರೆ ಈ ಮೇಳ ಉದ್ದೇಶ ಸರ್ ಮುಖ್ಯವಾಗಿ ಮೇಳ ಆರಂಭ ಆಗಿ ಮೂವತ್ತರವರೆಗೂ ಕೂಡ ನಡೀತಾ ಇರುತ್ತೆ ಹಾಗಿದ್ರೆ ಎಲ್ಲ ರೀತಿಯ ವಸ್ತುಗಳನ್ನು ಒಂದೇ ಪ್ರದೇಶದಲ್ಲಿ ನೋಡುವುದು ಮತ್ತು ಖರೀದಿ ಮಾಡುವುದು ಎರಡಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇದ್ರಿ ತಾವು ಹೌದು ಸರ್ ರೇಟ್ಗಳೆಲ್ಲ ಹೇಗಿರುತ್ತೆ ಅಂತ ಕೇಳ್ಬಿಡ್ತಾರೆ ಪಾಟೀಲ್ ನಮ್ಮ ಸಾರ್ವಜನಿಕರಲ್ಲಿ ಏನು ಅಪೀಲ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ನಮ್ಮ ಗ್ರಾಮೀಣ ಉದ್ಯಮೆ ನಾವೇನು ಕೇಂದ್ರ ಸರ್ಕಾರದ ಒಂದು ಏನು ಕನಸಿದೆ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದೀವಿ ಅದು ಹೇಗೆ ಸಾಧ್ಯ ಆಗುತ್ತೆ ಅದು ಹೇಗೆ ನಾವು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದಾದ್ರೆ ನಾವು ಪ್ರತಿಯೊಬ್ಬರು ಕೂಡ ಅದರಲ್ಲಿ ಇನ್ವಾಲ್ವ್ ಆದಾಗ ನಾನು ನನ್ನ ಮ ಗ್ರಾಮೀಣ ಮಹಿಳೆಯರು ನಮ್ಮ ಗ್ರಾಮೀಣ ಮಹಿಳೆಯರು ತಯಾರಿಸಿದಂಥ ವಸ್ತುಗಳನ್ನು ನಾನು ಪರ್ಚೇಸ್ ಮಾಡಿದರೆ ಅಲ್ಲಿ ಆ ಒಂದು ಸಾರ್ಥಕ ಆಗುತ್ತೆ ಆ ಒಂದು ಕಾರ್ಯಕ್ರಮ ನಾವು ನಮ್ಮ ಗ್ರಾಮೀಣ ಭಾಗದ ಉದ್ದಿಮೆಗಳನ್ನು ಮತ್ತು ಸ್ಪೆಷಲಿ ನಮ್ಮ ಮಹಿಳೆಯ ಉದ್ಯಮಿಗಳು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಿ ನಮ್ಮ ಮಹಿಳೆಯರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳಿಸುವಲ್ಲಿ ನಿಮ್ಮ ಒಂದು ಸಪೋರ್ಟ್ ಕೂಡ ಇರಲಿ ಅಂತೇಳಿ ಕರ್ನಾಟಕದ ಎಲ್ಲ ಸಾರ್ವಜನಿಕರು ಈ ಒಂದು ಮೇಳಕ್ಕೆ ಒಂದು ಭೇಟಿ ಮಾಡಿ ಮಹಿಳಾ ಉತ್ಪನ್ನಗಳನ್ನು ಖರೀದಿಸಿ ಅವರ ಒಂದು ಸಬಲೀಕರಣಕ್ಕೆ ನೀವು ಕೂಡ ನೆರವಾಗಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಪ್ರದೀಪ್ ಅವರು ಇದೊಂದು ಒಳ್ಳೆ ಅವಕಾಶ ಸಾರ್ವಜನಿಕರಿಗೆ ನೂರೈವತ್ತು ಮಳಿಗೆಗಳು ಇರುತ್ತೆ ಬಾಗಲಕೋಟೆ ಇಲ್ಕಲ್ ಸಾರಿರ್ಬಹುದು ಚನ್ನಪಟ್ಟಣ ಮರದ ಗೊಂಬೆ ಇದೆ ಕೊಪ್ಪಳಿಂದ ಕಿನಾಲ್ ಟಾಯ್ಸ್ ಇದೆ ಅದೇ ತರ ಬೇರೆ ಬೇರೆ ಉತ್ಪನ್ನಗಳಿದೆ ಇಲ್ಲಿ ನಮ್ಮ ಸ್ವಾಸ ಗುಂಪಿನ ಏನಿದ್ದಾರೆ ಅವರು ಮಾಡಿರುವಂತಹ ಉತ್ಪನ್ನಗಳು ಇದೊಂದು ಒಳ್ಳೆ ಅವಕಾಶ ಹೌದು ಇಲ್ಲಿ ನಮ್ಮ ಕೇಳೋರಿಗೆ ಒಂದೊಂದು ಹೇಳಬೋಣ ಸೀರೆ ಬೇಕು ಅಂತಂದವ್ರಿಗೆ ಸೀರೆ ಅಲಂಕಾರಿಕ ವಸ್ತು ಬೇಕು ಅಂತಂದವರಿಗೆ ಅಲಂಕಾರಿಕ ವಸ್ತುಗಳು ಆಹಾರ ಪ್ರಿಯರಾದರೆ ಆಹಾರ ಅದೇ ರೀತಿಯಲ್ಲಿ ಮನರಂಜನೆಯ ಪ್ರೇರಾದರೆ ಮನರಂಜನೆ ಎಲ್ಲವನ್ನ ಒಂದೇ ಕಡೆಯಲ್ಲಿ ಮೇಳೈಸಿ ಬೆಳಗಾವಿಯಲ್ಲಿ ಚೆನ್ನಮ್ಮ ಸರ್ಕಲ್ನ ಪಕ್ಕದಲ್ಲಿರತಕ್ಕಂತಹ ಸರ್ದಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ನಲ್ಲಿ ಒಗ್ಗೂಡಿಸ್ತಾ ಇದ್ದೀರಿ ಇದಲ್ದೇನೆ ಸ್ವಸಹಾಯ ಗುಂಪಿನ ಸದಸ್ಯರಿಂದನೇ ತಯಾರಿಸಲ್ಪಟ್ಟಂತಹ ವಸ್ತುಗಳು ನೂರ ಐವತ್ತು ಮಳಿಗೆಗಳಲ್ಲಿ ಪ್ರದರ್ಶನವಾಗುವುದರೊಟ್ಟಿಗೆ ನಮ್ಮ ಗ್ರಾಹಕರಿಗೂ ಕೂಡ ಲಭ್ಯ ಆಗುತ್ತೆ ಬೆಳಗಾವಿಯ ವ್ಯಾಪಾರ ಮೇಳ ಈ ತಿಂಗಳ ಇಪ್ಪತ್ತೆರಡರಿಂದ ಆರಂಭವಾಗಿ ಈ ತಿಂಗಳ ಮೂವತ್ತರವರೆಗೂ ಇರುತ್ತೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಈ ಮೇಳದಲ್ಲಿ ಭಾಗವಹಿಸಿ ನಮ್ಮ ಸಂಜೀವಿನಿ ಗುಂಪಿನ ಸದಸ್ಯರುಗಳು ತಯಾರಿಸಿದಂತಹ ಉತ್ಪನ್ನಗಳನ್ನು ಖರೀದಿಸುವುದರೊಟ್ಟಿಗೆ ಅವರಿಗೆ ತಾವೆಲ್ಲರನ್ನೂ ಕೂಡ ಬಲವನ್ನು ತುಂಬುತ್ತೀರಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಸಂಜೀವಿನಿ ಸ್ತ್ರೀ ಶಕ್ತಿ ಗುಂಪುಗಳಲ್ಲಿ ತಯಾರಿಸಿದ ವಸ್ತುಗಳಿಗೆ ಮಾರುಕಟ್ಟೆ ಸೌಲಭ್ಯ ಈ ಕುರಿತು ಎನ್ಆರ್ ಎಲ್ ಡೆಪ್ಯುಟಿ ಮ್ಯಾನೇಜರ್ ಸಿಬಿ ಪಾಟೀಲ್ ಹಾಗೂ ಅಡಿಷನಲ್ ಪ್ರೋಗ್ರಾಂ ಮ್ಯಾನೇಜರ್ ಕೆಆರ್ ಪ್ರದೀಪ್ ಅವರೊಂದಿಗೆ ಸಂವಾದ ಕೇಳಿದ್ರಿ ಪ್ರಸ್ತುತಪಡಿಸಿದವರು ಎಸ್ಆರ್ ಭಟ್ ಸಹಕಾರ ಎಂಜಿ ರವಿ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಕೌಶಲ್ಯ ಕರ್ನಾಟಕ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ